ಯಾರಾಗ್ತಾರೆ ಕೂಡ್ಲಿಗಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ಸ್ಥಾನಕ್ಕೆ ಎನ್ ವೈ ಗೋಪಾಲಕೃಷ್ಣ ರಾಜೀನಾಮೆ ಕಾಂಗ್ರೆಸ್ಗೆ ಗೋಪಾಲಕೃಷ್ಣ ಕೃಷ್ಣ ಬಿಜೆಪಿಗೆ ಅಭ್ಯರ್ಥಿ ಗೊಂದಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕೂಡ್ಲಿಗಿ ಬಿಜೆಪಿ ಶಾಸಕರಾಗಿದ್ದಂತ ಎನ್ ವೈ ಗೋಪಾಲ ಕೃಷ್ಣ ಅವರು ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸ್ಪರ್ಧೆ ಮಾಡೋದು ಫಿಕ್ಸು ಅದು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹಾಗಿದ್ರೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯಾರು ಅನ್ನೋ ಒಂದು ಚರ್ಚೆ ಆಗ್ತಿದೆ ಇಷ್ಟಕ್ಕೂ ಎನ್ ವೈ ಗೋಪಾಲಕೃಷ್ಣ ಯಾಕೆ ದಿಢೀರಂತ ರಾಜೀನಾಮೆ ಕೊಟ್ಟರು ಬಿ ಜೆ ಪಿಗೆ ಅಂತ ಸೊ ಎನ್ ವೈ ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು ಎಪ್ಪತ್ತು ವರ್ಷ ವಯಸ್ಸಾಗಿದೆ ನನಗೆ ನಾನು ಸಚಿವ ಸ್ಥಾನ ನಿರೀಕ್ಷೆಯಲ್ಲಿದ್ದೀನಿ ಕಳೆದ ಬಾರಿ ಐದಾರು ಬಾರಿ ಆಯ್ಕೆ ಆಗಿದ್ದೀನಿ ನನ್ನ ನೆಗ್ಲೆಕ್ಟ್ ಮಾಡಿದ್ರು

ಟಫ್ ಫೈಟ್ ಮೊಳಕಾಲ್ಮೂರು ಟಫ್ಟ್ ಮೊಳಕಾಲ್ಮುರೈ ಹಳೆ ಕ್ಷೇತ್ರ ಅಲ್ಲ ಅವರು ಹಾಗಾಗಿ ಮೊಳಕಾಲ್ಮರ್ ಕೇಳ್ತಾ ಇದ್ದಾರೆ ಯೋಗೇಶ್ ಬಾಬು ಏನು ಗೊತ್ತಿಲ್ಲ ಏನ್ ಮಾಡ್ತಾರೆ ಈಗ ಯೋಗೀಶ್ ಅವರೇ ಬಲ್ಲು ಸೊ ಅಲ್ಲಿ ಬಂಗಾರ ಅನ್ಮಂತ ಟಿಕೆಟ್ ಕೇಳ್ತಿದ್ರು ಎಷ್ಟಿ ಯುವ ಮೋರ್ಚಾದ ಕೋಶಾಧ್ಯಕ್ಷನ್ ಆಗಿದ್ರು ಅವ್ರಲ್ಲಿ ರಾಮುಲು ತುಂಬಾ ಆಪ್ತರಾಗಿದ್ರು ಅವ್ರ ಜೊತೆ ತುಂಬಾ ಚುನಾವಣೆಗಳು ಚುನಾವಣೆ ಭೀಮಣ್ಣು ಕೇಳಿದಾರೆ ಫೈಟ್ ಇದೆ ಈಗ ಸೊ ಇಬ್ಬರಲ್ಲಿ ಯಾರು ಕೊಡ್ತಾರೆ ಟಿಕೆಟ್ ಲೆಕ್ಕಾಚಾರ ಈಗ ಕೂಡ್ಲಿಗಿ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಬಿಜೆಪಿ ಬಳ್ಳಾರಿ ಮತ್ತೆ ವಿಜಯನಗರ ಎರಡೂ ಜಿಲ್ಲೆಯಲ್ಲಿ ಸೇರಿ ದೊಡ್ಡ ಮಟ್ಟಿಗೆ ಬಾರಿ ಹಿನ್ನಡೆ ಇದೆ ಸರ್ವೆ ನೋಡಿದ್ರಲ್ಲೀಡ್ರ್ ಯಾರು ಲೀಡರ್ ಯಾರು ಪಾರ್ಟಿ ಬಳ್ಳಾರಿಗೆ ಲೀಡರ್ ಕಾಣಿಸ್ತಿಲ್ಲ ಈಗ ಲೀಡರ್ ಇಲ್ಲ ಈಗ ರಾಮುಲು ಗೊತ್ತಿಲ್ಲ ಕ್ಷೇತ್ರ ಯಾವ್ದು ಅಂತ ಅಲ್ದಾಡ್ತಾ ಇದಾರೆ ಈಗ ರಾಮುಲು ಜಕ್ಸ್ ಕಂಡ್ ಚುನಾವಣೆ ಗೆಲ್ಸ್ಕೋತೀನಿ ಎಲ್ಲಾರು ಕೆಪಾಸಿಟಿ ಇಲ್ಲ ಅವ್ರಿಗೆ ಸಾಕು ಅನ್ನಂಗ ಆಗೈತೆ ಇದೊಂಥರ ಶಾಕ್ ಅಂದ್ರೆ ಬಿಜೆಪಿಗೆ ಅದ್ಯಾವ್ ಬಂಡ್ ಧೈರ್ಯನೋ ಗೊತ್ತಿಲ್ಲ ಇವ್ರ ಯಾರ ಎಲ್ಲರಿಗೂ ಟಿಕೆಟ್ ಕೊಡದಂಗ ಆಟ ಆಡ್ಕೊಂಡು ಹ್ಮ್ ಇಲ್ಲ ಇವ್ರ ಏನೋ ಬರೀ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರಾ ಗೊತ್ತಿಲ್ಲ ನಂಗೆ ಬಟ್ ಇದು ಬಿಜೆಪಿ ಲಾಸ್ ರಾಜೀನಾಮೆ ಕೊಟ್ಟಿದಾರೆ ನೋಡಿ ಬಿಜೆಪಿಗೆ ಕೂಡ್ಲಿಗ ಗೆಲ್ತೈತಿ ಇವ್ರ ಕಾರಣಕ್ಕೆ ಕೂಡ್ಲಿಗಿ ಒಂದ್ ಮೈನಸ್ ಆಯ್ತು ಮೊಳಕ್ ತಿಪ್ಪೇಸ್ವಾಮಿ ಇಂದ ಸ್ವಲ್ಪ ಮುನ್ನಡೆ ಇತ್ತು ಆಯ್ತು ಟಫ್ ಫೈಟ್ ಇದು ಬಿಜೆಪಿ ಲಾಸ್ ಬಿಜೆಪಿ ಲಾಸ್ ಎನ್ ವೈ ಗೋಪಾಲ್ ಕೃಷ್ಣ ವೀಕ್ಷಕರೇ ಬಿಜೆಪಿ ತೊರೆದಿರೋದು ಬಿಜೆಪಿಗೆ ಮೈನಸ್ ಟು ಟೂ ದೊಡ್ಡ ಲಾಸ್ ಕನಿಷ್ಠ ಒನ್ ಸೀಟ್ ಪ್ಲಸ್ ಅದು ಕಾಂಗ್ರೆಸ್ ಒಂದು ಪ್ಲಸ್ ಪ್ಲಸ್ ಆಗಬಹುದು ಬಹಳ ಇದು ಒಬ್ನೇತನ ಬಿಟ್ಟಿದ್ದು ಅಂತ ಎರಡು ಸೀಟ್ ವ್ಯತ್ಯಾಸ ಬಿಜೆಪಿ ಎಂಬತ್ತಿತ್ತು ಕಾಂಗ್ರೆಸ್ ಎಂಬತ್ತಿತ್ತು ಅಂದ್ರೆ ಬಿಜೆಪಿಯ ಎಂಬತ್ತನೇದು ಕಳಚದು ಕೊಂಡಿ ಅದು ಕಾಂಗ್ರೆಸ್ ಕಡೆ ಹೋದ್ರೆ ಬಿಜೆಪಿ ಕಾಂಗ್ರೆಸ್ ಎರಡು ವ್ಯತ್ಯಾಸ ಐತಲ್ಲ ರಾಜಕೀಯ ವಿಚಿತ್ರ ಆಯ್ತು ಇದು ಯಸ್ ನೆಕ್ಸ್ಟ್ ಕೂಡ್ಲಿಗೆಯಲ್ಲಿ ಗೊಂದಲ ಇದೆ ಸದ್ಯಕ್ಕೆ ಬಿಜೆಪಿ ಎಂ ವೈ ಗೋಪಾಲ್ ಕೃಷ್ಣ ರಾಜೀನಾಮೆ ಕೊಟ್ಟಿರೋದು ಬಿಜೆಪಿಗೆ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ ಆಟೋಮ್ಯಾಟಿಕಲಿ ಮುಂದಕ್ಕೆ ಬರುತ್ತೆ ಕೂಡ್ಲಿಗಿಯಲ್ಲಿ ಕಾಂಗ್ರೆಸ್ ಮುಂದೆ ಬರುತ್ತೆ ಮೊಳಕಾಲ್ಮುರ್ಲು ಸಹ ಬಿಜೆಪಿಗೆ ಟಫ್ ಫೈಟ್ ಆಗುತ್ತೆ ಇದು ರಿಯಾಲಿಟಿ ಎಸ್ ನೋಡೋಣ ವೀಕ್ಷರೆ ಕೂಡ್ಲಿಗಲ್ಲಿ ಯಾರು ಎಂ ಎಲ್ ಎನ್ ಬಿಜೆಪಿ ವೀಕ್ಷರೆ ಕೂಡ್ಲಿಗೆಯಲ್ಲಿ ಕ್ಷೇತ್ರದಲ್ಲಿ ಯಾರು ಎಂಎಲ್ ಎ ಆಗ್ಬೇಕು ಅದೇ ರೀತಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಎರಡು ಕ್ಷೇತ್ರ ಇದು ಯಾರು ಅಂತ ಎಲ್ ಕಮೆಂಟ್ ಮಾಡಿ ಜೊತೆಗೆ ಅದೇ ರೀತಿ ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆದ್ರೆ ಒಳ್ಳೇದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಅರ್ಹರನ್ನು ಯೋಗ್ಯರನ್ನು ಗೆಲ್ಲಿಸಿ ಸೊ ಯಾರನ್ನೂ ಲಂಚ್ಕೋರ್ರನ್ನ ಭ್ರಷ್ಟಾಚಾರ ಮಾಡೋರನ್ನು ಗೆಲ್ಲಿಸಬೇಡಿ ಇದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ